हाय फ्रेंड्स एल्लरिगू कन्नडती अडिगे चैनल गे स्वागत इवत नानु ओंदु हेल्दी आगिरुव होस रेसिपी अन्नु हेळ्ता इद्दीनि इदु मक्कळिगू दोड्डोरिगू एल्लरिगू तुंबा इष्ट आगुत्ते मत्ते इदु अडिगे मनेयल्लिरुव केलवे पदार्थगळन्नु बळसिकोंडु माडुवंत ईजी आगिरुव रेसिपी ಅದಕ್ಕೆ ನಾನು ಒಂದು ಬೌಲ್ ಆಗಷ್ಟು ಸೋಸ್ ಇಟ್ಕೊಂಡಿರುವಂತ ಜೋಳದ ಹಿಟ್ಟನ್ನ ತಗೊಂಡಿನ್ರಿ ಒಂದು ಕಟ್ ಆಗಷ್ಟು ಸಬಸ್ಕೆ ಸೊಪ್ಪನ್ನು ತೊಳೆದು ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿನ್ರಿ ಈ ಒಂದು ಜಾರ್ಗೆ ಇದನ್ನ ಹಿಟ್ಟನ್ನ ಹಾಕೋತಾ ಇದೀನ್ರಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಹುರಿದ ಮೆಂತ್ಯ ಕಾಳಿನ ಪುಡಿ ಅರ್ಧ ಸ್ಪೂನ್ ಆಗಷ್ಟು ಅರ್ಧ ಸ್ಪೂನ್ ಆಗಷ್ಟು ಜೀರಿಗೆ ಪುಡಿ ಚಿಟಿಕೆ ಅರಿಶಿನ ಪುಡಿ ಒಂದು ಅರ್ಧ ಬೌಲ್ ಆಗಷ್ಟು ಬಿಸಿ ನೀರನ್ನು ಇದರೊಳಗೆ ನಾನು ಆಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಈಗ ನೋಡ್ರಿ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಮತ್ತೆ ಇದನ್ನು ಹಿಟ್ಟನ್ನು ನಾನು ರೆಡಿ ಮಾಡ್ಕೋತಾ ಇದ್ದೀನಿ ನೋಡ್ರಿ ಈ ಥರ ಹಿಟ್ಟು ನಾನು ಭಾಳ ಗಟ್ಟಿನೂ ಮಾಡ್ಕೊಂಡಿಲ್ಲ ಭಾಳ ಸಾಫ್ಟ್ ಆಗಿನೂ ಮಾಡ್ಕೊಂಡಿಲ್ಲ ರೀ ಈಗ ಈ ಹಿಟ್ಟಿನಿಂದ ಸ್ವಲ್ಪ ಸ್ವಲ್ಪ ಈ ರೀತಿ ಹಿಟ್ಟನ್ನು ತೆಗೆದುಕೊಂಡು ಸ್ವಲ್ಪ ಕೈಗೆ ಆಯಿಲ್ ಹಚ್ಕೋತಾ ಇದ್ದೀನಿ ಈ ರೀತಿ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಮಾಡ್ತಾ ಇದ್ದೀನಿ ರೀ ಇದನ್ನು ನೀವು ಯಾವ ಸೈಜಕ್ಕಾದರೂ ಮಾಡ್ಕೋಬೋದು ನೋಡ್ರಿ ಈ ರೀತಿ ನಾನು ಎಲ್ಲವನ್ನು ಒಂದೇ ರೀತಿ ರೆಡಿ ಮಾಡಿ ಈಗ ಇಟ್ಕೊಂಡಿನ್ರಿ ಈಗ ನಾನು ಗ್ಯಾಸ್ ಮೇಲೆ ಆಲ್ರೆಡಿ ನೀರನ್ನು ಸ್ಟೀಮ್ ಮಾಡೋ ಸಲುವಾಗಿ ಕಾಯಕ ಕಡಾಯಿ ಒಳಗೆ ಇಟ್ಕೊಂಡಿನ್ರಿ ಇದಕ್ಕೆ ನಾನು ಈ ಥರ ಹೋಲ್ಸಿರುವ ಪಾತ್ರೆಯನ್ನು ತಗೋತಾ ಇದ್ದೀನಿ ಈಗ ಕಟ್ ಮಾಡಿರುವ ಸಬಸ್ಕೆ ಸೊಪ್ಪನ್ನು ಈ ರೀತಿ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಗ್ಯಾಸ್ ಈಗ ಅನ್ಕ ಲೋ ಫ್ಲೇಮ್ದಾಗಿರಲಿ ಈಗ ಈ ರೀತಿ ರೆಡಿ ಮಾಡಿಕೊಂಡಿರುವಂಥ ಪೀಸ್ಗಳನ್ನು ಈ ರೀತಿ ನೀಟಾಗಿ ಸ್ಪ್ರೆಡ್ ಮಾಡಿ ಇಡ್ತಾ ಇದ್ದೀನಿ ಇದರ ಮೇಲೆ ನಾನು ಸ್ವಲ್ಪ ಶೇಂಗಾ ಚಟ್ನಿಯನ್ನು ಸ್ಪ್ರೆಡ್ ಮಾಡತೀನಿ ಇದು ಕಲ್ಲಲ್ಲಿ ಕುಟ್ಟಿರುವಂಥ ಶೇಂಗಾ ಚಟ್ನಿ ನೀವು ಬೇಕಾದರೆ ಮಿಕ್ಸಿಯಲ್ಲಿ ಮಾಡ್ಕೊಂಡಿರುವಂಥ ಶೇಂಗಾ ಚಟ್ನಿಯನ್ನು ಹಾಕ್ಬೋದು ಇದಕ್ಕೆ ನಾನು ಸ್ಟೀಮ್ ಮಾಡೋಕೆ ಇಟ್ಟೀನಿ ಈಗ ಇವು ಸ್ಟೀಮಾಗಿ ರೆಡಿಯಾಗಿದ್ರಿ 10 ನಿಮಿಷ ಸ್ಟೀಮ್ ಮಾಡಿದ್ರೆ ಸಾಕ್ರಿ ನೋಡ್ರಿ ಈ ಥರ ಇದು ಈಗ ಸ್ಟೀಮಾಗಿ ಕುದ್ದು ರೆಡಿಯಾಗಿದ್ರಿ ಈಗ ಉಳಿದಿರುವ ಪೀಸ್ಗಳನ್ನು ಮತ್ತೆ ಸೊಪ್ಪು ಅದೆಲ್ಲ ಹಾಕ್ಕೊಂಡು ಇನ್ನೊಂದ್ಸಲ ಸ್ಟೀಮ್ ಮಾಡ್ತೀನಿ ರೀ ಇದನ್ನು ಎಷ್ಟು ಸರಿನೂ ನೀವು ಈ ಥರ ಲೇಯರ್ ಲೇಯರ್ ಆಗಿ ಮಾಡಿಕೊಂಡು ಸ್ಟೀಮ್ ಮಾಡ್ಕೋಬೋದು ಶೇಂಗಾ ಚಟ್ನಿ ನೀವು ಖಾರ ಜಾಸ್ತಿ ತಿಂತಿದ್ರಂದ್ರೂ ನೋಡಿ ಹೆಚ್ಚಿಗೂ ಹಾಕೋಬೋದು ರೀ ಈಗ ಒಂದು ಕಲ್ಲಿಗೆ ನಾನು 8 to 9 ಬೆಳ್ಳುಳ್ಳಿ ಹೆಸರುಗಳನ್ನ ಈ ಥರ ಜಜ್ಜಿ ರೆಡಿ ಮಾಡ್ಕೋತಾ ಇದ್ದೀನಿ ರೀ ನೋಡ್ರಿ ಈಗ ಬೆಳ್ಳುಳ್ಳಿ ಪೇಸ್ಟ್ ಈ ರೀತಿ ರೆಡಿಯಾಗಿದ್ರಿ ಈಗ ನೋಡ್ರಿ ಇವು ಎಲ್ಲನೂ ಕುದ್ದು ರೆಡಿಯಾಗಿದ್ರಿ ಇದಕ್ಕೆ ನಾನು ಕುಟ್ಟಿರುವ ಬೆಳ್ಳುಳ್ಳಿಯನ್ನು ಹಾಕ್ತಾ ಇದ್ದೀನಿ ಇದಕ್ಕೆ 1 ಸ್ಪೂನ್ ಆಗಷ್ಟು ಆಯಿಲ್ ಹಾಕ್ತಾ ಇದ್ದೀನಿ ನೀವು ತುಪ್ಪನೂ ಹಾಕೋಬೋದು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿರಿ ಇದು ಬಿಸಿ ಬಿಸಿ ತಿನ್ನಕ್ಕಂತೂ ತುಂಬಾ ಟೇಸ್ಟಿಯಾಗಿರ್ತದ್ರಿ ಮಕ್ಕಳು ಇದನ್ನು
ಕಿಚಪ್ ಜೊತೆನೂ ತಿನ್ಬೋದ್ರಿ. ಇದನ್ನು ನೀವು ಖಂಡಿತ ಟ್ರೈ ಮಾಡಿ ಕಮೆಂಟ್ ಮಾಡಿರಿ. ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.